ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ಆಪರೇಷನ್ ಬುಲ್ಡೋಸರ್ಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿರೋದು ನಾಲ್ಕು ದಿನಗಳಿಂದ ಏನು ಒತ್ತುವರಿ ತೆರವು ಕಾರ್ಯವನ್ನು ಇತ್ತು ಕಂದಾಯ ಇಲಾಖೆ ಹಾಗೆ ಬಿಬಿಎಂಪಿ ಮಹದೇವಪುರ ವಲಯ ಭಾಗದಲ್ಲಿ ಇವತ್ತು ಆಪರೇಷನ್ ಕಾರ್ಯಾಚರಣೆಯನ್ನು ನಿಲ್ಲಿಸಿದ್ದಾರೆ ಇವತ್ತು ಕೇವಲ ರಾಜಕಾಲುವೆ ಒತ್ತುವರಿ ಹಾಗೆ ಕೆರೆಗಳ ಸರ್ವೆ ಕಾರ್ಯವನ್ನ ಮಾತ್ರ ಅವರು ಮಾಡ್ತಾ ಇದ್ದಾರೆ ಸರ್ವೆ ನಂತರ ಫಸ್ಟ್ ನೋಟಿಸ್ ಕೊಡ್ತಾರಂತೆ ಕಂದಾಯ ಇಲಾಖೆ ಕಡೆಯಿಂದ ಆ ನಂತರ ಒಂದು ವಾರದ ಒಳಗೆ ಒತ್ತುವರಿ ತೆರವು ಮಾಡುವಂತೆ ಆ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೂಚನೆ ಕೊಟ್ಟಿರ್ತಾರೆ ಯಲಹಂಕದ ಸುತ್ತಮುತ್ತ ಮಾತ್ರ ಇವತ್ತು ಆಪರೇಷನ್ ನಡೀತಾ ಇರೋದು ಪ್ರಮುಖವಾಗಿ ಮಳೆಯಿಂದ ದೊಡ್ಡ ಮಟ್ಟದ ಅವಾಂತರ ಆಗಿದ್ದು ಈ ಮಹದೇವಪುರ ಭಾಗದಲ್ಲಿ ಹಾಗಾಗಿ ಆ ಭಾಗದಲ್ಲಿ ಇವತ್ತು ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಿದ್ದಾರೆ ಪನ್ ಇದೀಗ ಸಿಂಗಾಪುರ ಲೇಔಟ್ ನಿಂದ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾದೇಶ್ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಅವಾಂತರ ಆಗಿದ್ದು ಇದೇ ಮಹಾದೇವಪುರ ವಲಯದಲ್ಲಿ ಆದ್ರೆ ಇವತ್ತಿಗೆ ನಡೀಬೇಕಾಗಿದ್ದಂತಹ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆಯಾ ಅಥವಾ ಏನ್ ಕಥೆ ಇದು ಶ್ರುತಿಯ ಅಧಿಕಾರಿಗಳು ಹೇಳ್ತಾ ಇರುವಂತಹ ಪ್ರಕಾರವಾಗಿ ಇವತ್ತು ಅಂದ್ರೆ ತಾತ್ಕಾಲಿಕವಾಗಿ ನಾವು ಇವತ್ತು ಸ್ಟಾಪ್ ಮಾಡಿದೀವಿ ಅದನ್ನ ಮುಂದುವರಿಸ್ತೀವಿ ಅನ್ನುವಂಥದ್ದು ಕೆಲವೊಂದು ಜನ ಅಂದ್ರೆ ಏನು ಅಲ್ಲಿ ನಲಪಾಡವರ್ದಾಗಿರಬಹುದು ಹಾಗೆ ಬೇರೆ ಬೇರೆ ಬಾಗ್ಮನೆಯದಾಗಿರ್ಬೋದು ಅವೆಲ್ಲವೂ ಕೂಡ ಸ್ಟೇ ಅಲ್ಲಿರುವಂಥ ಹಿನ್ನೆಲೆಯಲ್ಲಿ ಅದು ಕೋರ್ಟ್ನಲ್ಲಿ ಇತ್ಯರ್ಥ ಆದ ನಂತರ ಅಂದರೆ ಕೋರ್ಟ್ನ ನಿರ್ದೇಶದ ನಿರ್ದೇಶನ ಏನು ಕೊಡುತ್ತೆ ಅದರ ಪ್ರಕಾರವಾಗಿ ನಾವು ಮುಂದುವರಿಯುತ್ತೀವಿ ಅಲ್ಲಿವರೆಗೂ ಕೂಡ ಕಾದ್ ನೋಡ್ತೀವಿ ಹಾಗೆ ಬೇರೆ ಬೇರೆ ಅಂದರೆ ಕೆರೆಗಳಾಗಿರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ರಾಜಕಾಲುವೆ ಒತ್ತುವರಿ ಏನಾಗಿದೆ ಅವುಗಳನ್ನು ಮಾರ್ಕಿಂಗ್ ಮಾಡುವಂಥದ್ದು ಅವುಗಳ ಸರ್ವೆ ಕಾರ್ಯವನ್ನು ನಾವು ಇವತ್ತು ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು ಆದರೆ ಎಲ್ಲಿ ಅನ್ನುವಂಥದ್ದನ್ನು ಅವರು ಯಾವುದೇ ರೀತಿಯಾಗಿ ಮಾಹಿತಿಯನ್ನು ಕೊಡಲಿಲ್ಲ ಇವತ್ತು ಒಂದು ರೀತಿ ತಾತ್ಕಾಲಿಕವಾಗಿ ನಾವೆಲ್ಲೂ ಕೂಡ ಇವತ್ತು ಡೆಮಾಲಿಷನ್ ಮಾಡಲ್ಲ ಇವತ್ತೆಲ್ಲೂ ಕೂಡ ತೆರವು ಮಾಡಲ್ಲ ಅನ್ನುವಂಥ ಮಾಹಿತಿಯನ್ನ ಬೆಳಂ ಬೆಳಗ್ಗೆನೆ ಅಧಿಕಾರಿಗಳು ಕೊಟ್ಟರು ಜೆ ಸಿ ಕೂಡ ಇದೇ ಮಾತನ್ನ ಹೇಳಿದ್ರು ಇವತ್ತು ನಾವು ಮಹದೇವಪುರ ವಲಯದಲ್ಲಿ ಎಲ್ಲೂ ಕೂಡ ತೆರವು ಕಾರ್ಯಾಚರಣೆಯನ್ನ ಮಾಡಲ್ಲ ಇವತ್ತು ತಾತ್ಕಾಲಿಕವಾಗಿ ಬ್ರೇಕ್ ನೀಡಿದ್ದೀವಿ ಮುಂದುವರಿಸ್ತೀವಿ ಇದನ್ನ ಇದು ಇಲ್ಲಿಗೆ ನಿಲ್ಲಲ್ಲ ಅನ್ನುವಂಥ ಮಾತನ್ನ ಕೂಡ ಸ್ಪಷ್ಟನೆಯನ್ನು ಕೂಡ ಅವರು ಕೊಟ್ಟರು ಇದನ್ನು ಹೊರತುಪಡಿಸಿದ್ರೆ ಯಲಹಂಕ ವಲಯದಲ್ಲಿ ಅಂದ್ರೆ ಯಲಹಂಕ ವಲಯದಲ್ಲಿ ನಾನೀಗ ಸಿಂಗಾಪುರ ಲೇಔಟ್ ಬಳಿ ಇದ್ದೇನೆ ಇಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ನಿನ್ನೆಯೂ ಕೂಡ ನಡೀತು ಇತ್ತು ಹಾಗೆ ಇದು ಮೂರನೇ ದಿನ ಮೂರನೇ ದಿನ ಯಲಹಂಕ ವಲಯದಲ್ಲಿ ನಡೀತಾ ಇರುವಂತ ತೆರವು ಕಾರ್ಯಾಚರಣೆ ಇಲ್ಲಿ ಏನು ರಾಜಕಾಲುವೆಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಎನ್ನುವಂಥ ಕಾರಣಕ್ಕೆ ಇಲ್ಲಿ ಏನು ಜ್ಯೂಸ್ ಫ್ಯಾಕ್ಟ್ರಿ ಇತ್ತು ಈ ಫ್ಯಾಕ್ಟ್ರಿಯಲ್ಲಿ ಇನ್ನೂ ಕೂಡ ಅಂದ್ರೆ ನಿನ್ನೆಯೂ ಕೂಡ ಮೊನ್ನೆ ಕೂಡ ಇಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಇವತ್ತು ಸಹ ಇಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು ಇನ್ನೊಂದು ಕಡೆ ಏನು ಅಪಾರ್ಟ್ಮೆಂಟ್ ಇತ್ತು ಅಪಾರ್ಟ್ಮೆಂಟ್ ಸಿಂಗಾಪುರ ಲೇಔಟ್ ಡ್ರೀಮ್ ಲ್ಯಾಂಡ್ ಮಾರ್ಕ್ ಅನ್ನುವಂಥ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಇವತ್ತು ಕೂಡ ಅದು ಮುಂದುವರೆದಿರುವಂಥದ್ದು ಇಲ್ಲಿ ಮಾತ್ರ ನಿಲ್ಲಿಸಿಲ್ಲ ಅಂದ್ರೆ ಯಲಹಂಕ ವಲಯದಲ್ಲಿ ಮಾತ್ರ ತೆರವು ಕಾರ್ಯಾಚರಣೆ ಜೆ ಬಿಗಳ ಘರ್ಜನೆ ಇವತ್ತು ಕೂಡ ಮುಂದುವರೆದಿದೆ ಆದರೆ ಮಹದೇವಪುರ ವಲಯದಲ್ಲಿ ಮಾತ್ರ ಸಂಪೂರ್ಣವಾಗಿ ಅಂದ್ರೆ ಅಲ್ಲೇ ಹೆಚ್ಚಿನ ಹಾನಿ ಆಗಿದ್ದು ಹೆಚ್ಚಿನ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಅಲ್ಲಿ ಮಾತ್ರ ಇವತ್ತು ತಾತ್ಕಾಲಿಕವಾಗಿ ಸ್ಥಗಿತವನ್ನ ಮಾಡಿದ್ದಾರೆ ಶ್ರುತಿ ಮಾಹಿತಿಗೆ